Netflix free, Amazon Prime free, Hotstar free. ಕನೆಕ್ಟ್ ಆದುಲೆ ಎರಡು ಕೂಡ ಸ್ಪೀಡ್ ಉಂಟು. ಟವರ್ ಗುಡಲಿ ಮಾತ್ರ ಅನ್ಯ ಇತ್ತ ಬಂದರಿಲ್ಲ. ಎಲ್ಲವೂ ಮಾತನಾಡುವ ಪ್ರಕಾರ ಸುಳ್ಯ ತಾಲೂಕಲ್ಲಿ ಶೇಕಡ 97% ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಕ್ಕಿದೆ. ಜಿಯೋ ತಪ್ಪಿರೋ ಏರ್ಟೆಲ್ ಉಟ್ಟು, ಏರ್ಟೆಲ್ ತಪ್ಪಿರೋ BSNL ಉಟ್ಟು, BSNL ತಪ್ಪಿರೋ ವಿ ಉಟ್ಟು. ಆ್ಯಂಡ್ ಎಲ್ಲ ನೆಟ್ವರ್ಕ್ ಆಪರೇಟರ್ಗಳಲ್ಲಿ ಮಂತ್ಲಿ ಪ್ಯಾಕ್, 2 months ಪ್ಯಾಕ್, 3 months ಬ್ಯಾಕ್ ರೀಚಾರ್ಜ್ ಪ್ಯಾಕೇಜ್ಗಳು, ಅದರಲ್ಲಿ ದಿನಕ್ಕೆ 1 GB, 1.5 GB, 2 GB, 2.5 GB, 3 GB ಮುಟ್ಟ ಫ್ರೀ ಸಿಕ್ಕಿದೆ ಡೇಟಾ. ಆದರೆ ಕನೆಕ್ಟ್ ಆಗಲ್ಲ. ಆಗಲೇ ಕನೆಕ್ಟ್ ಆದಲೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ. 1 GB, 2 GB, 3 GB ಎಲ್ಲ ದಿನಕ್ಕೆ 10 GB ಕೊಡಲಿ ನಮ್ಮಲ್ಲಿ ಕನೆಕ್ಟ್ ಆದಲೆ, ಅದರಲ್ಲಿ 100 MB ಖಾಲಿ, ಅದು ದೊಡ್ಡ ವಿಷಯ ಕೆಲವು ಪ್ಲೀಸ್. ಅದರಲ್ಲೂ ನಮ್ಮ ಜಿಯೋ ನೆಟ್ವರ್ಕ್, ಜಿಯೋ ಸಿಮ್ ರೀಚಾರ್ಜ್ ಮಾಡಿದ್ರೆ ದಿನಕ್ಕೆ 1 GB ಫ್ರೀ, 1.5 GB ಫ್ರೀ, 3 GB ಫ್ರೀ, 4 GB ಫ್ರೀ, 5 GB ಹಿಂಗೆ ಹೋಗ್ತಾ ಇದೆ. ಅವ್ರದ್ದು ಮೇಲೆ ಮೇಲೆ GB ಹೋಗ್ತಾ ಇದೆ ಜಾಸ್ತಿ ಜಾಸ್ತಿ ರೀಚಾರ್ಜ್ ಮಾಡ್ದಂಗೆ. ನೆಟ್ವರ್ಕ್ ಸ್ಪೀಡ್ ಮಾತ್ರ ಹಂಗೆ ಇದ್ದದ್ದೆ, ನಯಾ ಪೈಸೆ ಡೇಟಾ ಕನೆಕ್ಟ್ ಆಗಿ. ಅದರಲ್ಲೂ ಪೋಸ್ಟ್ ಪೇಯ್ಡ್ ತಕೊಂಡರೆ 399 ರೂಪಾಯಿ ತಿಂಗಳಿಗೆ ಪೇ ಮಾಡಿದ್ರೆ ನೆಟ್ಫ್ಲಿಕ್ಸ್ ಫ್ರೀ, ಅಮೆಝಾನ್ ಪ್ರೈಮ್ ಫ್ರೀ, ಹಾಟ್ಸ್ಟಾರ್ ಫ್ರೀ. ಏನು ಯೂಸ್ ಉಂಟು? ಕನೆಕ್ಟ್ ಆಗಿಲ್ಲ ನೋಡಕ್ಕೆ ಆದ್ದಲ್ಲೇ. ಮನೇಲಿ ವೈಫೈ ಇದ್ದರೆ ಪುಣ್ಯ, ಬ್ರಾಡ್ಬ್ಯಾಂಡ್ ವೈಫೈ ಇದ್ದರೆ ಕನೆಕ್ಟ್ ಮಾಡಿ ನೋಡಕ್ಕೆ. ಅದು ಕೆಲವು ಕಡೆಯಲ್ಲಿ ಟೆರೆಸಲ್ಲಿ, ಸ್ಟೆಪ್ಪಲ್ಲಿ, ಅಲ್ಲಿ ಕುದ್ದುಕೊಂಡು ಕೆಲವು ಪ್ಲೇಸಲ್ಲಿ ಸಿಕ್ಕಿದೆ. ಅಲ್ಲಿ ಕುದ್ದುಕೊಂಡು ನೋಡಿಕೆ ಮೊರಲುಟ್ಟೆ ರಾತ್ರಿ ಎಲ್ಲ ಕುದ್ದುಕೊಂಡು ನನಗೆ ದುಡ್ಡು ಕೊಟ್ಟು. ಆ್ಯಂಡ್ ಜಿಯೋ ನೆಟ್ವರ್ಕ್ ಅಂತ ಸ್ಟಾರ್ಟಿಂಗ್ ಬಾಕನ ಎಲ್ಲ ಕೊಟ್ಟ ಕೊಟ್ಟ ಫ್ರೀ ಕೊಟ್ಟ ಫ್ರೀ ಕೊಟ್ಟ ಫ್ರೀ ಕೊಟ್ಟ ಎಲ್ಲವೂ ತಕೊಂಡ ತಕೊಂಡ ಅಂಬಾನಿಗೆ ಜೈ. ಈಗ 4G ಎಲ್ಲ 2G ಕಡೆ ಆಯ್ತು ಸ್ಪೀಡಲ್ಲಿ. ಆ್ಯಂಡ್ ಏರ್ಟೆಲ್ನ ಬಾಪುಗಟ್ಟು ಗೂಡೆ ಆ ಗೂಡೆ ಬೆಟ್ಟಲ್ಲಿ ಕುದ್ದುಕೊಂಡು ಲೈವ್ ಮ್ಯಾಚ್ ನೋಡಿದೆ 4G ನೆಟ್ವರ್ಕ್ ಏರ್ಟೆಲ್. ಅವಳ ಬೆಟ್ಟಲ್ಲಿ ಸಾಯಲಿ, ನಮ್ಮ ಮನೆ ಅಂಗಳಲ್ಲಿ ಟವರ್ ಕಂಡರು ಕೂಡ ನೆಟ್ವರ್ಕ್ ಕನೆಕ್ಟ್ ಆದ್ಲು. ಆ್ಯಂಡ್ ಸತ್ಯ ಹೇಳಿ, ನಮ್ಮ 50 ಒಕ್ಕಲು ಗ್ರಾಮಲ್ಲಿ 2 ಏರ್ಟೆಲ್ ಟವರ್ ಉಟ್ಟು, 1 ಪಂಜಲಿ ಮತ್ತೊಂದು ಪೊಳಿಂಜಲ್ಲಿ, 2 ಕೂಡ ಸ್ಪೀಡ್ ಉಟ್ಟು, ಟವರ್ ಬುಡಲಿ ಮಾತ್ರ ಅನ್ನಿ ಇತ್ತ ಬಂದರಿಲ್ಲ. ಆ್ಯಂಡ್ ನಮ್ಮ ಸರ್ಕಾರದ್ದು, ನಮ್ಮ ಹೆಮ್ಮೆಯ BSNL ಎಲ್ಲ ಕಡೆ ಉಟ್ಟು, ಎಲ್ಲರ ಕಲ್ಲ ಒಂದೊಂದು BSNL ಬಿದ್ದದೆ. ಏನು ಯೂಸ್ ಉಟ್ಟು? ಕರೆಂಟ್ ಇರ್ಕನ ನೆಟ್ವರ್ಕ್ ಉಟ್ಟು, ಕರೆಂಟ್ ಹೋಗ್ಕನ ನೆಟ್ವರ್ಕ್ ಹೋಗ್ತು, ಮಳೆ ಬಾಕನ ನೆಟ್ವರ್ಕ್ ಹೋಗ್ತು, ಗಾಳಿ ಬಂದರ ನೆಟ್ವರ್ಕ್ ಹೋಗ್ತು, ಗುಡುಗು ಬಂದರಂತೂ ಕೇಳಿದೆ ಬೇಡ, 2 ದಿನ ಇಲ್ಲೇ ಆಫ್ ಟವರ್. ಆ್ಯಂಡ್ ಈಗ ಲಾಕ್ಡೌನ್ ಎಲ್ಲಕ್ಕೂ ವರ್ಕ್ ಫ್ರಮ್ ಹೋಮ್. ಯಾರು ಒಬ್ಬ BSNL ಡೇಟಾನ ನಂಬಿಕೊಂಡು ವರ್ಕ್ ಫ್ರಮ್ ಹೋಮ್ಗೆ ಬಾತ್, ಅವ ಕೆಲಸ ಬಿಡೋಕಷ್ಟೇ ಸಾಧ್ಯ ಇಲ್ಲ, ಅವನ ವರ್ಕ್ ಫ್ರಮ್ ಹೋಮ್ ಸಾಧ್ಯನೇ ಇಲ್ಲ. ಆ್ಯಂಡ್ ಕಾಲ್ ಬಿಡಿ, ಕಾಲ್ ಮಾಡ್ತೀನಿ ಈಗ ಕೇಳ್ದೊಂದು, ಎಲ್ಲ ಕೊರೋನಾದ ವ್ಯಾಕ್ಸಿನ್ ಹಾಕಿ, ವ್ಯಾಕ್ಸಿನ್ ಹಾಕಿ, ಸುಳ್ಯ ತಾಲೂಕಲ್ಲಿ ಆಲ್ಮೋಸ್ಟ್ ಎಲ್ಲಕ್ಕೂ ವ್ಯಾಕ್ಸಿನ್ ಹಾಕಿ, ಇನ್ನು ಕೂಡ ಹಾಕಿ ಹಾಕಿ ವ್ಯಾಕ್ಸಿನ್ ಹಾಕಿ, 2 ಡೋಸ್ ಆದ ಮೇಲೆ ಎಲ್ಲಿಗೆ ಹಾಕುದು, ಕೇಳಿ ಕೇಳಿ ಸಾಕದೆ ಹೆಲೋ ಟೀಮ್ಗಳ. ಒಂದು ಸಲ ಅದರ ಕ್ಯಾನ್ಸಲ್ ಕೊಟ್ಟೆ, ಬೇಡ ತೆಗ್ಸಿದೆ, ಅದಿಂಥದ್ದು ಆಪ್ಷನ್ ಇತ್ತು ತೆಗ್ಸಿಕ್ಕೆ, ತೆಗ್ಸಿದೆ, ಮತ್ತೆ ಬಾ ತೊಟ್ಟೆ. ಈಗ 2 ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲರದ್ದು 2 ಡೋಸ್ ಔಟ್, ನಮ್ಮದು 1st ಡೋಸ್ ಔಟ್. 2nd ಡೋಸ್ ಹಾಕ್ಸ್ವೆ ನಾವು, 1st ಡೋಸ್ ಹಾಕ್ಸಿದವಂಗೆ 2nd ಡೋಸ್ ಹಾಕ್ಸಿಕ್ಕೆ ಗೊತ್ತಿಲ್ಲ, ಆದರೂ ಗೊತ್ತ ಹೆಲೋ ಟೀಮ್. ಅದು ಪೂರ ಲಾಯಕ್ಕೆ ಕೊಟ್ಟೆ, ಒಂದು ನೆಟ್ವರ್ಕ್ ಇಂಪ್ರೂವ್ ಮಾಡಿ, ಒಂದು ಡೇಟಾ ಇಂಪ್ರೂವ್ ಮಾಡಿ ಅಂತೇಳಿ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾದ ಕೊಡ್ದಿಲ್ಲ. ಆ್ಯಂಡ್ ಇದು ಟೌನ್ಗಳ ಕತೆ ಆದರೆ ಇಂಟೀರಿಯರ್ ಪ್ಲೇಸ್ಗಳು, ಅಲ್ಲಿ ಕೆಲವು BSNL ನಂಬಿಕೊಂಡಿರೋದು. ಅದು ಹೆಂಗೆ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಟ್ಟು ಕೊಟ್ಟು ಇವೇ ಆನ್ ಮಾಡಿಸೋಕು ಟವರ್ನ, ಒಮ್ಮೆ ಆನ್ ಮಾಡಿಕೊಡಿ ಅಣ್ಣ, ಟವರ್ ಆಫ್ ಔಟ್ ಅಂತೇಳಿ ದುಡ್ಡು ಕೊಟ್ಟು ರೀಚಾರ್ಜ್ ಮಾಡೋಕ್ಕೂ. ಆ್ಯಂಡ್ ವ್ಯಾಲಿಡಿಟಿಲಿ 1 ದಿನ ಎಕ್ಸ್ಟ್ರಾ ಕೊಡ್ದಿಲ್ಲೇ, ಕರೆಕ್ಟ್ ಮುಗ್ದಂಗೆ ಕಟ್ ಮಾಡುವೆ. ಇವಕ್ಕೆ ನೆಟ್ವರ್ಕ್ ಒಂದು ಸರಿಗಟ್ಟಲಿ ಕೊಟ್ಟಿಗೆ ಎಂಥ ಒಂದು ರೋಗ ಬಂದದು ಅಂತ. ಆ್ಯಂಡ್ ಈಗ BSNL ಹೈ ಸ್ಪೀಡ್ ಇಂಟರ್ನೆಟ್ಗಡೆ 50 MBPS ಸ್ಪೀಡ್ ಅಂತೇಳಿ ಕೊಟ್ಟೋಲ್ಲ, ನಾನು ಚೆಕ್ ಮಾಡಿದೆ 2 MBPS 3 MBPS ಸಿಕ್ಕಿದೆ, ಅದು ಎಷ್ಟು ದಿನ ಸಿಕ್ಕಿದೆ ಗೊತ್ತೇ. ಕಮ್ಮಿ ಮನೆಗಳಲ್ಲಿ ಹಾಕ್ಸೋಳ ಈಗ BSNL ಬ್ರಾಡ್ಬ್ಯಾಂಡ್ ಗುತ್ತಿಗಾರು ಕಮ್ಮಿಲಲ್ಲಿ ಪೂರ, ಅದನ್ನು ಎಷ್ಟು ದಿನ ಎಷ್ಟು ಸ್ಪೀಡ್ ಬಂದದೆ ಗೊತ್ತಲೇ. ಯಾಕೆಂತ ಹೇಳಿದ್ರೆ ಜಿಯೋದ ಹಣೆ ಬರೋದಂಗೆ ಅದು ಫಸ್ಟಿಗೆ ಬಾಕನ ಏನೋ ಸ್ಪೀಡ್, ಮತ್ತೆ ಬೊಯ್ದುಕೊಂಡು ಶಾಪ್ ಹಾಕಿಕೊಂಡು ಕುದ್ರು, ಅದು ಕರೆಂಟ್ ಹೋದರೆ ಹೋಗ್ತು. ನನಗೆ ಬೇರೆ ಪ್ಲೇಸ್ಗಳ ಕತೆ ಗೊತ್ತಿಲ್ಲ. ನಮ್ಮ ಸುಳ್ಯ ತಾಲೂಕಲ್ಲಿ ಹೆಂಗೌಟ್ ಅಂತ ಹೇಳಿದ್ದಾರೆ, ಯಾರು ಒಂದು ಫೋನ್ ರಿಸೀವ್ ಮಾಡ್ತಲೇ ಅಥವಾ ಫೋನಿಗೆ ಸಿಕ್ಕಿತ್ತಲ್ಲ ಅಂತ ಹೇಳಿದ್ರೆ, ಅವ್ನಿಗೆ ತಪ್ಪಿಸಿಕೊಂಡಿಗೆ ಸುಲಭದ ಉಪಯೋಗ ಇಟ್ಟು, ಅದು ಕನೆಕ್ಟ್ ಆದಲೆ ಫೋನು, ನೆಟ್ವರ್ಕ್ ಸಿಕ್ಕಿದ್ರೆ ಹೇಳಿಕಲ್ಲೇ. ಯಾಕೆಂತ ಹೇಳಿದ್ರೆ ಸತ್ಯ ಇರಕ್ಕೂ ಇರ್ತದೆ, ಸುಳ್ಳು ಹೇಳಿದ್ರು ಸತ್ಯ ಅಂತೇಳಿ ನಂಬು. ನನಗೆ ಕೆಲವೊಮ್ಮೆ ಮಳೆ ಬಾಕನ ಈ BSNL ನೋಡ್ಕೊಂಡು ಹೆಂಗೆ ನೆನಪಾದು ಅಂತ ಹೇಳಿದ್ರೆ, ಈ DISH TV ನೆನಪಾದು, ಅದು ಮಳೆ ಬಾಕನ ಸಿಗ್ನಲ್ ಕಟ್ಟದೆ, ಈ BSNL ಕೊಡಂಗೆ ಮಳೆ ಬಾಕನ ಗುಡುಗು ಬಂದರತ್ತು ಕೇಳಿದೆ ಬೇಡ. ಅದು ಮಳೆ ಬಾಕನ ಎಲ್ಲಾರು ತಪ್ಪಿ ಸಿಗ್ನಲ್ ಸಿಕ್ಕಿರು ಸಿಕ್ಕಿತ್ತು, ಗುಡುಗು ಬಂದರೆ ಹೋತು ಮುಕ್ತು ಕತೆ, ಮತ್ತೆ 2 ದಿನ ಇಲ್ಲೇ ಮೊಬೈಲ್ ಸ್ವಿಚ್ ಆಫ್. ಹಿಂಗೆ ತಿಳಿದಿದ್ದರೆ ನಾವು ಲ್ಯಾಂಡ್ಲೈನ್ ಫೋನ್ನ ಯೂಸ್ ಮಾಡ್ತಿತ್ತಲೇ, ನಾವು ಮೊಬೈಲ್ ಎಂತ ಕೇಳಿ. ಅದರಲ್ಲೂ ಈ ಏರ್ಟೆಲ್ 4G ಗೂಡೆನಂತೂ ಹುಡುಕಿಕೊಂಡು ಹೋಗಲೇಬೇಕು. ಅವಳೊಂದು ಹೇಳ್ದೆ ಹೇಳ್ದೆ ಬುಟ್ಟದೆ 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 ರೈಲು ಬುಟ್ಟದೆ, ನಮ್ಮ ಮಂಗ ಮಾಡ್ದಲ್ಲ ಅಷ್ಟು ಫ್ರೀ 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 ಅಂತ ಹೇಳುವೆ. ಹೈ ಸ್ಪೀಡ್ ಇಂಟರ್ನೆಟ್ ಅಂತ ಹೇಳುವೆ, ಹೈ ಸ್ಪೀಡ್ ಬೇಕು ಅಂತ ಹೇಳಿದರೆ 10-15 ಸಾವಿರ ಖರ್ಚು ಮಾಡಿ ಬೂಸ್ಟರ್ ಹಾಕ್ಸೋಕು ನನಗೆ. ಮೊರ್ಲುಟ್ಟ ನನಗೆ ಬೂಸ್ಟರ್ ಹಾಕ್ಸಿಕೊಂಡು ಡೇಟಾ ಸ್ಪೀಡ್ ತಗೊಂಡಿಕ್ಕೆ.
ಕೇಳ್ರೆ ಹೇಳುವೆ ಯೂಸರ್ಸ್ ಜಾಸ್ತಿ ಆಗೋಳೋ ಹಂಗೆ ಸ್ಲೋ ಆದ ಯೂಸರ್ಸ್ ಜಾಸ್ತಿ ಆಗೋಳೋ ಸ್ಲೋ ಆದ ಯೂಸರ್ಸ್ ಜಾಸ್ತಿ ಆಗೋಳೋ ಸ್ಲೋ ಆದ ಅಂತ ಹೇಳಿದರೆ ಅಡ್ವರ್ಟೈಸ್ಮೆಂಟ್ಲಿ ಕೊಡಿ ಯೂಸರ್ಸ್ ಜಾಸ್ತಿ ಇದ್ದರೆ ಸ್ಲೋ ಆದ ನೆಟ್ವರ್ಕ್ ಅಂತೇಳಿ ಅದು ಯಾಕೆ ಹೇಳಿದ್ರು ನೀವು ಆ್ಯಂಡ್ ಇದಿಷ್ಟು ನೆಟ್ವರ್ಕ್ನ ಸಮಸ್ಯೆ ಆದರೆ ಕರೆಂಟಿನ ಸಮಸ್ಯೆ ಕರೆಂಟ್ ಬಿಡಿ ಮಳೆಗಾಲದಲ್ಲಿ ನಾವಕ್ಕೆ ಕರೆಂಟ್ ನೆಂಟ್ರಿದ್ದೆ ಬಂದದೆ ಹೋದದೆ ಯಾಗ ಬಂದದೆ ಹೋದೆ ಹೇಳಿಕಾರ್ಲೆ ಈ ಲಾಕ್ಡೌನ್ ಆದ ಮೇಲೆ ನೆಂಟ್ರಿಗೆ ಬಾದು ಕಮ್ಮಿ ಉಂಟು ಆದರೆ ಕರೆಂಟ್ ಮಾತ್ರ ನಮಗೆ ನೆಂಟ್ರುಗಳು ನೆನ್ಪು ಮಾಡ್ತಾ ಉಂಟು ಆಗಾಗ ಬರ್ತಾ ಇದ್ದದ್ದು ಹೋಗ್ತಾ ಇದ್ದದ್ದು ಯಾಗ ಬಂದದ್ದು ಯಾಗ ಹೋದದ್ದು ಹೇಳಿಕಾರ್ಲೆ ಅಟ್ಲೀಸ್ಟ್ ನೆಂಟ್ರಿಗೆ ಫೋನ್ ಮಾಡಿ ಬಂದೇವೆ ನಾವು ಬಂದೇವೆ ಅಂತೇಳಿ ಕರೆಂಟ್ ಹಂಗಲ್ಲ ಬಂದರೆ ಬಾತು ಹೋದರೆ ಹೋಯ್ತು ಅದರಲ್ಲಿ ಆಗಾಗ ನಾವು ಬೇಜಾರಕ್ಕೆ ಬತ್ತು ಅಂತ ಹೇಳಿದ ಆಸೆ ಬರ್ಸೋದು ಅರ್ಧ ಗಂಟೆಗೊಮ್ಮೆ ಬಾದು ಎರಡು ನಿಮಿಷ ಇರ್ದು ಹೋದು ಅರ್ಧ ಗಂಟೆಗೊಮ್ಮೆ ಬಾದು ಎರಡು ನಿಮಿಷ ಇರ್ದು ಹೋದು ಆದರೆ ಕರೆಂಟಿನ ವಿಷಯದಲ್ಲಿ ಯಾರ ದೂರಿಗೆ ಕೂಡ ಆದಲೆ ಯಾಕೆಂತ ಹೇಳಿದ್ರೆ ಎಲ್ಲಿ ಆಗ ಮರ ಬಿದ್ದದೆ ಎಲ್ಲಿ ಆಗ ಗಾಳಿ ಬಂದು ಏನು ಹಾಳಾದೆ ಹೇಳಿಕಾದಲೆ ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಕರೆಂಟ್ ಕಂಬ ಕೂಡ ಬೀಳ್ದು ಉಂಟು ನಮ್ಮಲ್ಲಿ ಆದರೆ ನೆಟ್ವರ್ಕ್ನ ಬಗ್ಗೆ ಮಾತನಾಡೋಕು ಅಂತ ಹೇಳಿದರೆ ನಾ ಆಗಲೇ ಹೇಳ್ದಂಗೆ ಹೇಳುವವರ ಪ್ರಕಾರ ಸುಳ್ಯ ತಾಲೂಕಲ್ಲಿ 97% ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಕ್ಕಿದೆ ಆದರೆ ಹೆಚ್ಚಿನವಕ್ಕೆ ಸಿಕ್ಕುವ ಪ್ರದೇಶ ಯಾವುದು ಅಂತ ಹೇಳಿದರೆ ಆ 3% ಉಂಟಲ್ಲ ನೆಟ್ವರ್ಕ್ ಇಲ್ಲದ ಜಾಗ ಅದು ಎಲ್ಲಿ ಉಂಟು ಅಂತ ಹೇಳಿ ಗೊತ್ತಿಲ್ಲ ಹೋದಲ್ಲಿ ಕೂಡ 3%.